ಪೂರ್ವಕ್ಕೂ ಒಂದು ನಿಮಿಷ ನೋಡ್ರಿ, ಯಾಕಾಯಿತು ಅನ್ನೋದು ನಿಮಗೂ ಗೊತ್ತಿರ್ತದೆ, ನಮಗೂ ಗೊತ್ತದ. ಕೊರೆಗಳಿಗಿತ್ತು ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ. ಅಂಡರ್ ಕರೆಂಟ್, ಅಂಡರ್ ಕರೆಂಟ್ ಏನಪ್ಪ ಅಂತಂದ್ರೆ ಈ ಬಡವರಿಗೆ ಫ್ರೀ ಬಸ್ ಪಾಸ, ಫ್ರೀ ಕರೆಂಟ, ಆಮೇಲೆ ಇದೇನು ಐದು ಅವು ಯೋಜನೆಗಳಿಗೆ ಅವರೆಲ್ಲ ಗ್ಯಾರಂಟಿ ಕಾರ್ಡ್ ಕೊಟ್ಟರಲ್ಲ, ಅದು ಮೇನ. ಅದು ಒಟ್ಟೆ ಗೊತ್ತು ಮಾಡಿಬಿಡ್ಲಿಲ್ಲ ಯಾರಿಗೂ. ಆದರೆ ನಮ್ಮ ನಾವು 100% 4-5 ಗೆದಿತ್ತವ ಅನ್ನೋದು ನನಗಂತೂ ಭಾಳ. ಇಷ್ಟು ವರ್ಷ ರಾಜಕಾರಣ ಮಾಡಿ ನನಗೆ ಆಶ್ಚರ್ಯ ಆಗ್ಯದ, ಹೆಂಗೆ ಇದು ಫೇಲ್ ಆಯಿತು. ಎಂದೂ ಫೇಲ್ ಆಗೋದಿಲ್ಲ ಅಂದು. ನಾಳೆ ಸರ್ಕಾರ ಬೀಳ್ತಂದ್ರೆ 100% ಬಿದ್ದಿರ್ತದೆ ಏನು. ಅದಕ್ಕೆ ನನಗೂ ಸಹಿತ ಗೊತ್ತಾಗಲಿಲ್ಲ, ಇದು ಅಂಡರ್ ಕರೆಂಟ್ ಆಗಿ ಇಲ್ಲಿ ಈ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದು ಮೇನ. ಈ ಏನು ಐದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟರು, ಇದು ಮೊದಲನೇದ್ದು. ಎರಡನೇದ್ದು ಏನಪ್ಪ ಅಂತಂದ್ರೆ ಈ 70 ಮಂದಿಗೆ ಎಷ್ಟು ನೋಡ್ರಿ, ಭಾರಿ ವಿಚಿತ್ರ ಇದು. 70 ಜನರಿಗೆ ಹೊಸ ಟಿಕೆಟ್ ಕೊಡೋ ಅವಶ್ಯಕತೆ ಏನಿತ್ತಪ್ಪ? ಎಲ್ಲರೂ ಕೊಡಬೇಕಪ್ಪ, ಎಲ್ಲೋ ಎಲ್ಲೋ ಹೊಸಬರಿಗೆ ಕೊಡಬೇಕು, ಕೊಡಬಾರ್ದು ಅಂತ ನಾ ಹೇಳಂಗಿಲ್ಲ. 70 ಜನರಿಗೆ ಕೊಟ್ಟು ಗೆದ್ದಿಟ್ಟೆಪ್ಪ ನೀವು, ಹಾಂ 10 ಸೀಟ್ ಗೆದ್ರೆ 70ರಾಗ. ಮತ್ತು ನೀವು 70ರು ಪೂರ ಹಳಬರಿಗೆ ಕೊಟ್ಟಿದ್ರೆ ಅರ್ಧಕ್ಕೆ 30-35 ಸೀಟ್ ಬರ್ತಿದ್ದು. ಇದು ಇದು ಎರಡನೇ ತಪ್ಪು ನೋಡಿರಿ, ಇದು ನಮ್ಮ ಪಕ್ಷದ ಕಡೆಯಿಂದ ಆಗಿರ್ತಕ್ಕಂಥದ್ದು. ಅದು ಇದು ಯಾರು ಇದಕ್ಕೆ ಸಲಹೆ ಮಾಡ್ಯಾರೋ, ಯಾರು ಏನು ಮಾಡ್ಯಾರೋ ಅವ್ರಿಗೆ ಬಿಟ್ಟದ್ದು. ಅವ್ರಿಗೆ ಏನು ಮಾಡ್ತೀರಿ, ನೀರೇ ಹಾಕ್ರಿ, ಕಾಲೇರೆ ತೆಗೀರಿ, ನನಗೇನು ಸಂಬಂಧ ಇಲ್ಲ. ಜಗದೀಶ್ ಶೆಟ್ಟರು ಮತ್ತು ಲಕ್ಷ್ಮಣ ಸ್ವಲ್ಪ ಮಟ್ಟಿಗೆ ಆಗಿದೆ ಉತ್ತರ ಕರ್ನಾಟಕದಲ್ಲಿ, ಖಂಡಿತ ಆಗಿದೆ.